ಭೂಮಿ ದೃಷ್ಟಿ ತಂದೆ ಧ್ರುವಂತ ಇದ್ರಲ್ಲ ಅವರನ್ನ ತುಂಬಾ ಪ್ರೀತಿ ಮಾಡ್ತಿದ್ದ ಹೆಣ್ಣು ಇವರು ಅವರಿಗೋಸ್ಕರ ಇವತ್ತು ಮದುವೆ ಆಗದೆ ಗಾಂಧರ್ವ ವಿವಾಹ ಆಗಿರೋ ಹೆಣ್ಣಿನ ತರ ಜೀವನ ಮಾಡ್ತಿದ್ದಾರೆ ಅಪ್ಪ ಹೋದ್ರು ಅಂತ ಮಕ್ಕಳು ಮಗ ಹೋದ ಅಂತ ಸ್ವೀಟಿ ಎಲ್ಲರೂ ಸುಮ್ಮನಾದ್ರು ಆದ್ರೆ ಧ್ರುವಂತ ಹೋದ್ರು ಅಂತ ಇವರು ಒಂದೇ ಒಂದು ಕ್ಷಣ ಕೂಡ ಅಂತ್ಕೊಂಡಿಲ್ಲ ಬರ್ತಾರೆ ಬರ್ತಾರೆ ಯಾವುದೋ ದೂರ ದೂರಕ್ಕೆ ಹೋಗಿದ್ದಾರೆ ಅನ್ನೋ ಭಾವನೆಲೇ ಇವರು ಬದುಕಿದ್ದಾರೆ ಇವತ್ತು ಮಾವನ ಆಸೆಗಳನ್ನು ಈಡೇರಿಸ್ತಾ ಇನ್ನೊಬ್ಬರು ಸಂತೋಷದಲ್ಲಿ ಧ್ರುವಂತ ಅವರನ್ನ ನೋಡ್ತಿರೋ ಲಾಜಿಕ್ ಲವ್ ಸ್ಟೋರಿ ಇವತ್ತು ಲಾಜಿಕ್ ಲವ್ ಸ್ಟೋರಿನ ಹಾ ಟ್ರಾಜಿಕ್ ಅಂತ ಇವರು ಅಂತ್ಕೊಂಡೇ ಇಲ್ಲ ಇವರು ಮಾಡ್ತಿರೋ ಕೆಲಸ ಅಲ್ಲ ನ್ಯಾಯವಾಗೇ ಇದೆ ಯಾವ ನ್ಯಾಯ ಹಾಸ್ಪಿಟಲ್ ನ ಇಂಡೈರೆಕ್ಟ್ ಆಗಿ ಬರ್ಸ್ಕೊಂಡಿದ್ದು ನ್ಯಾಯನ ಹಾಗಾದ್ರೆ ಡೈರೆಕ್ಟ್ ಆಗಿ ಕೇಳಿದ್ರೆ ಯಾರು ಕೊಡ್ತಿರಲಿಲ್ಲ ಬ್ರೋ ಇವರನ್ನ ಮನೆಯವರೆಲ್ಲ ತುಂಬಾ ದ್ವೇಷ ಮಾಡ್ತಿದ್ದಾರೆ ಅಷ್ಟು ದ್ವೇಷ ಮಾಡ್ತಿರೋರ್ ಮನೆಗೆ ನೀನು ಹೋಗಿದ್ದೀಯ ಅಂತ ಗೊತ್ತಾದ್ರೆ ನಿನ್ನ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು ಸರಿ ನೀನು ಜಗಳ ಮಾಡಿ ಹೋದ್ಮೇಲೆ ಅವಳ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದ್ಯಾ ನಿನಗೆ ಏನಾಗಿದೆ ಅವಳಿಗೆ ತುಂಬಾ ಬೇಜಾರಾಗೋಗಿದಾಳ್ ಕಣ ಹೇಗ್ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿನಗೆ ಅವಳೇ ಹೇಳಿದ್ಲ ಅವ್ರ ಅಕ್ಕ ತಂಗಿಯರ ಮಾತು ನನಗೆ ಕೇಳಿಸಲ್ವಾ ಬ್ರೋ ಜಗಳ ಮಾಡಿದ್ದನ್ನೆಲ್ಲ ಯಾಕೆ ಹೇಳಬೇಕು ಫಸ್ಟ್ ಆಫ್ ಆಲ್ ಜಗಳ ಮಾಡಿದ್ದ ಅವಳೇ ನಾನು ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ ಸರಿ ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಮತ್ತೆ ಬಂದು ಕನ್ವಿನ್ಸ್ ಮಾಡಪ್ಪ ನೀನು ಇದ್ರ ಬಗ್ಗೆ ಆಮೇಲೆ ಇನ್ನೊಂದ್ಸಲ ಮಾತಾಡೋಣ ನಾವು ಗುರು ಸರಿ ಬೇಗ ಮನೆಗೆ ಬಾ ನೀನು ಬೇಗ ಮನೆಗೆ ಹೋಗು ನೀನು ಸರಿ ಬ್ರೋ ಎಲ್ಲ ವಿಷಯ ದೃಷ್ಟಿಗೆ ಹೇಳ್ಬೇಕಾ ಅವ್ರು ನಮ್ಮ ಬಗ್ಗೆ ಏನಂತ್ಕೊಳ್ಳಲ್ಲ ವಿಷಯ ಹೇಳೋಣ ಅನ್ಕೊಂಡೆ ನೀನೇ ಏನೇನೋ ಮಾತಾಡಿ ನನಗೆ ಹುಳ ಬಿಟ್ಬಿಟ್ಟೆ ಅಪ್ಪ ಆಗ್ತಾ ಇದ್ದೆ ಕಣೋ ಶ್ರವಣ್ ನೀನು ಬೇಗ ಮನೆಗೆ ಬಾ ಬೆಟ್ಟದ ಹಾಗೆ ಬಂದಿರೋ ಕಷ್ಟ ಮಂಜಿನ ಹಾಗೆ ಕರ್ಗೋಯ್ತು ನಾವೆಷ್ಟು ಹೆದರಿ ಬಿಟ್ಟಿದ್ವಿ ಗೊತ್ತಾ ಭೂಮಿ ಇನ್ನು ಮೇಲೆ ಭಯದ ವಾತಾವರಣನೇ ಇಲ್ಲ ಪ್ರಾರಬ್ಧಗಳೆಲ್ಲ ತೊಲಗಿದೆ ಇನ್ನೇನಿದ್ರು ಸುಖ ಸಂತೋಷ ನೆಮ್ಮದಿ ಅಷ್ಟೇ ಜ್ಯೂಸ್ ಏನ್ ಬಂಗಾರ ರಾಯರು ಕಿತ್ತಾಡ್ಕೊಂಡು ಹೋಗಿದಾರಂತೆ ನಿನ್ ಜೊತೆ ಶಿವು ನೀನ್ ಈ ವಿಷಯ ಹೇಳ್ಬಿಟ್ಟ ಮತ್ತೆ ಸಿಕ್ಕಿದೆ ಚಾನ್ಸ್ ಹೇಳ್ದೆ ಇರ್ತೀನ ಹೇಳ್ಬಾರ್ದಾಗಿತ್ತು ಶಿವು ಇದು ಗಂಡ ಹೆಂಡತಿ ಮಾತಾಡ್ಕೊಳ್ಳೋ ಪರ್ಸನಲ್ ವಿಷಯ ಓ ಹಾಗೆ ಹ್ಞೂ ಈಗಲೂ ಮಾತಾಡ್ಕೊಳ್ಳಿ ಬಿಡು ನೀನ್ ಹೇಳ್ಬಿಟ್ಟಿದ್ಯಲ್ಲ ಇಲ್ಲ ಕುಕ್ರೆ ಹೇಳಿಲ್ಲ ಭೂಮಿನೇ ಅವನಿಗೆ ಸರ್ಪ್ರೈಸ್ ಕೊಡ್ಲಿ ಏನ್ ಬಂಗಾರ ಯಾಕೆ ಬೇಜಾರು ಅವನ್ ಬಂದಾಗ ಸರಿಯಾಗಿ ಕೇಳು ನೀವು ಮಾಡಿದ್ ಸರಿನಾ ಅಂತ ನಾನು ಬೇಜಾರಾಗಿದ್ದು ಅವ್ರಿಗೋಸ್ಕರ ಅಲ್ಲ ಮತ್ತೆ ನಾನ್ ತಾಯಿ ಆಗೋ ಮುಂಚೆ ಈ ಭಾಗ್ಯನ ಅಕ್ಕ ಪಡ್ಕೋಬೇಕಾಗಿತ್ತು ಅಂತ